ಬೇಡ. ದೇಶದ ಪ್ರಧಾನಿಯನ್ನ ರಾಷ್ಟ್ರಪತಿಯನ್ನ ಏಕವಚನ ಕರೆಯುವುದಾದ್ರೂ ನಿಲ್ಲಿಸಿಬಿಡಿ. ಗೌರವ ಮಾಡ್ತೀರಿ, ದೇಶದ ಪ್ರಧಾನಿಯನ್ನ ರಾಷ್ಟ್ರಪತಿಯನ್ನ ಗೌರವ ಮಾಡೋದಿಲ್ಲ. ರಾಷ್ಟ್ರಪತಿ ನಾವು ರಾಷ್ಟ್ರಪತಿಯವರನ್ನ ಬಾಯಿ ತಪ್ಪಿ ಹೇಳಿದ್ದು ನಿಜ. ಹಿಂದೆ ಮುಂದೆ ಹೋಗಲ್ಲ. ಶ್ರೀಮತಿ ಮುರ್ಮು ಅವರನ್ನ ಸಿಂಗುಲರ್ನಲ್ಲಿ ಹೇಳಿದ್ದದು, ಅದು ಬಾಯಿ ತಪ್ಪಿ ಹೇಳಿದ್ದದು. ಅದಾದ್ಮೇಲೆ ವಿಷಾದ ವ್ಯಕ್ತಪಡಿಸಿದ್ದೇನೆ, ತಪ್ಪಾಯ್ತು, ಆ ತರ ಪದ ಬಳಸಬಾರ್ದಾಗಿತ್ತು ಅಂತ ಹೇಳಿದ್ದೇನೆ. ತಕ್ಷಣ ಹೇಳಿದ್ದೇನೆ. ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡಬೇಕಾದ ಅಗತ್ಯ ಏನಿದೆ? ಅದಾಯ್ತು. ಅದು ರಾಷ್ಟ್ರಪತಿಗಳು ಸಂವಿಧಾನದ ಹೆಡ್ ಆಫ್ ದಿ ಗೌರ್ಮೆಂಟ್, ಸಂವಿಧಾನ ರಕ್ಷಣೆ ಮಾಡೋರು, ಸಂಸತ್ ಭವನ ಉದ್ಘಾಟನೆ ಕರೆದ್ರೆ ಅವ್ರನ್ನ ಇಸ್ ಇಟ್ ನಾಟ್ ಎ ಡಿಸ್ರೆಸ್ಪೆಕ್ಟ್ ಟು ದಿ ಚೇರ್? ಅದಕ್ಕೆ ಹೇಳಿದೆ, ನೀವು ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿ ಅಂತೇಳಿ. ಇಲ್ಲಿರುವ ಜನರನ್ನು ಕೇಳಿಸುವುದಲ್ಲ, ಪಾರ್ಲಿಮೆಂಟ್ ಪ್ರಶ್ನೆ ಮಾಡಿ. ನಿಮ್ಮ ಪಾರ್ಲಿಮೆಂಟ್ ಶಾಸ್ತ್ರ ನೀವು ಅಲ್ಲಿ ಪ್ರಶ್ನೆ ಮಾಡಿ. ನಾನು ಹೇಳ್ತಾ ಇದ್ದೆ ಯಾವ ನೈತಿಕತೆ ಇದೆ? ನಾವು ನೈತಿಕತೆ ನಾವು ಹೇಳಿದ್ದು ಸಂವಿಧಾನ ಹೇಳಿದ್ವಿ. ಆ ಸಂವಿಧಾನಬದ್ಧ ಹುದ್ದೆಯನ್ನ ಅಗೌರವ ಮಾಡಿ ನಂತರ ಕ್ಷಮೆ ಕೇಳ್ತೇನೆ ಅಂದ್ರೆ ಏನರ್ಥ? ನಿಮ್ಗೆ ಶೇಮ್ ಆಗಿದೆ. ಯಾಕೆ ಹೇಳಿದ್ರೆ ನೀವು ಅಲ್ಲಿ ಮಾತಾಡಬೇಕಾಗಿತ್ತು. ನೀವು ಮಾತಾಡುವ ಪಾರ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳ್ತೀರಿ. ನೀವ್ಯಾಕೆ ಮಾಡ್ತೀರಿ? ನೀವ್ ಕುತ್ಕೊಳ್ರಿ, ನಾ ನೀವ್ ಕೂಡ್ರಿ. ಪ್ರಕಾಶ್ ಡೋಂಟ್ ವರಿ, ನೀವ್ ನಾವೆಲ್ಲ ಕೂತು ನೀವ್ ಯಾಕೆ ಇದ್ ಮಾಡ್ತೀರಿ? ಏನ್ ಮಾಡಿದ್ರೆ ನಮ್ಗೆ ಇದು ಬುದ್ಧಿವಂತರ ಮನೆ, ಮುಖ್ಯಮಂತ್ರಿ ಈ ಮನೆಯಲ್ಲಿ ನಿಂತು ದೇಶದ ಪ್ರಧಾನಿಯನ್ನ ಅಗೌರವ ಮಾಡಿದ್ದಿಲ್ಲ. ಈ ಬುದ್ಧಿವಂತರ ಮನೆಯಲ್ಲಿ ಗೌರವದಿಂದ ಬುದ್ಧಿವಂತಿಕೆ ಎಂದು ವರ್ತಿಸಬೇಕಾಗಿಲ್ಲ. ಮುಖ್ಯಮಂತ್ರಿ ದೇಶದ ಪ್ರಧಾನಿ ಬಗ್ಗೆ ಮಾತಾಡುವಾಗ ಬುದ್ಧಿವಂತರಲ್ಲಿ ಗೌರವದ ಶಬ್ದವನ್ನು ಬಳಸಬೇಕಾಗಿಲ್ಲ. ಯು ಆರ್ ಬ್ರಿಂಗಿಂಗ್ ಡಿಸ್ರೆಸ್ಪೆಕ್ಟ್ ಟು ದಿಸ್ ಹೌಸ್. ದಿಸ್ ಇಸ್ ಕಾಲ್ಡ್ ಹಿರಿಯರ ಮನೆ, ಬುದ್ಧಿವಂತರ ಮನೆ, ಜಾಣರ ಮನೆ. ಅದೇ ತಪ್ಪಾಗಿದೆ. ವಿಚಾರವಂತರ ಮನೆ, ಜಾಣರ ಮನೆಯಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮಾತಾಡುವಾಗ ಏನ್ ಬೇಕು? ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಕೂಡ ಬಳಸುವಂತ ಶಬ್ದ ಮಾತಿನ ಮೇಲೆ ಹಿಡಿದು ಮಾತಾಡ್ಬೇಕು. ಬುದ್ಧಿವಂತರ ಮತ್ತೆ ಅಂತೇಳಿ ಎಲ್ಲಾರು ಮೂರ್ತಿರಿಲ್ಲ, ಎಲ್ಲಾರು ತಟ್ಟಿರಿಲ್ಲ, ಯಾರು ಮೂರ್ತಿರಿಲ್ಲ. ಎಲ್ಲರೂ ಕೂಡ ಅವರವ್ರ ಮಿತ್ರಗಳ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿಗಳು ಬಳಸುವಂತ ಶಬ್ದದ ಬಗ್ಗೆ ಗಮನ ಕೊಡಬೇಕು ಅಂತ ವಿನಂತಿ ಮಾಡ್ತಾರೆ. ಪ್ರಕಾಶ್ ಕೊಡ್ರಿ ನೋಡಿ, ನಾ ಹೇಳ್ತೀನಿ ದಯಮಾಡಿ ನೋಡಿ. ರವಿ ಒಂದ್ ನಿಮಿಷ, ನಾ ಇದಕ್ಕೆ ಹೆಚ್ಚು ಹೇಳಿದ್ರಿ ನಿಮ್ ಮೇಲೆ. ರವಿ ನಾ ಇದಕ್ಕೆ ಹೆಚ್ಚು ಹೇಳಕ್ಕಾಗೋದ್ರಿ ನೋಡಿ, ನಾನು ಹೇಳ್ತೀನಿ. ನಡು ನೋಡಿ ಇಂಟರ್ಫಿಯರ್ ಇದಕ್ಕೆ ಬಂತು ನೋಡು. ಒಂದೇ ಲೈನ್ ನಲ್ಲಿ ಪ್ರಸ್ತಾಪ ಮಾಡ್ತೇನೆ, ಮುಖ್ಯಮಂತ್ರಿಗಳು ಮಾತಾಡ್ಲಿ ಎರಡು ಗಂಟೆ ಮಾತಾಡ್ಲಿ, ಮೂರು ಗಂಟೆ ಮಾತಾಡ್ಲಿ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಎಷ್ಟು ಗಂಟೆ ತಗೊಂಡಿದ್ದಾರೆ ಅನ್ನೋದು ಕೂಡ ತಾವು ಸ್ವಲ್ಪ ನೋಟ್ ಮಾಡಿ.
ನೋಟ್ ಮಾಡಿ ಅಂದ್ರೆ ಮುಖ್ಯಮಂತ್ರಿಗಳ ಭಾಷಣ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಟಾರ್ಗೆಟ್ ಇಲ್ಲ ಅಲ್ಲ ಸಭಾಪತಿಗಳೇ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಭಾಷಣ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಟಾರ್ಗೆಟ್ ಇಲ್ಲ ರಾಜ್ಯಪಾಲ ಭಾಷಣ ಅಂತ ಇಟ್ಕೊಂಡು ಸೀದಾ ಕೇಂದ್ರ ಸರ್ಕಾರದ ಉದ್ದೇಶ ಮಾತಾಡೋದು ಏನು ಹೇಳಿ ಆಗೋ ಹಿಡ್ಕೊಳ್ಳಿ ಬಾಯಿ ಏನಂತ ಹೇಳಿ ರವಿ 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 ಒಂದ್ ನಿಮಿಷ ಕೇಳಿ ಎರಡು ಗಂಟೆ ಏನ್ ಟಾರ್ಗೆಟ್ ಇಟ್ಟು ಜನರ ಮನೆ ಜನರ ಮನೆ ಬುದ್ಧಿಗಳು ಕೇಳ್ಕೊಂಡು ಕುತ್ಕೊಳ್ಳ ಕೇಳ್ಕೊಂಡು ಕುತ್ಕೊಳ್ಳ ಬುದ್ಧಿಗಳ ಎರಡೂವರೆ ಗಂಟೆ ಕೇಂದ್ರ ಸರ್ಕಾರದ ವಿರುದ್ಧ ಭಾಷಣ ನರೇಂದ್ರ ಮೋದಿ ಅವರ ಬಗ್ಗೆ ಎರಡು ಗಂಟೆ ಭಾಷಣ ಏನಿದು ಏನ್ ಅರ್ಥ ಇದು ಪ್ರಧಾನಮಂತ್ರಿಗಳು ತಪ್ಪು ಮಾಡಿದ್ರೆ ಹೇಳ್ತೀನಿ ಸಭಾಪತಿ ಕೇಂದ್ರ ಸರ್ಕಾರ ತಪ್ಪು ಮಾಡಿದ್ರೆ ಹೇಳ್ತೀನಿ ಇದು ಸರಿಯಲ್ಲ ಕೊಡಿ ನಾನು ಹಿಂಗ ಮಾತಾಡಂತ ಯಾರು ಹೇಳಕ್ ಆಗುದಿಲ್ಲ ಏ ಕೇಳ್ರಿ ಹಿಂಗ ಒಂದ್ ನಿಮಿಷ ಕೇಳಿ 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 ನೋಡಿ ನಿಮಗೆ ಇದು ಬುದ್ಧಿವಂತರ ಮನೆ ಹೊರತು ಬೈಗುಳದ ಮನೆ ಅಲ್ಲ ಸಭಾಪತಿ ಇದು ಬುದ್ಧಿವಂತರ ಮನೆ ಆದ್ರೆ ಬೈಗುಳದ ಮನೆ ಅಲ್ಲ ಮುಖ್ಯಮಂತ್ರಿಗಳ ಗಮನ ಬುದ್ಧಿವಂತರ ಮನೆ ಅಂದ್ರೆ ಬೈಗುಳದ ಮನೆ ಅಲ್ಲ ಇದನ್ನ ಮುಖ್ಯಮಂತ್ರಿ ಹೇಳ್ರಿ ಮಾತಾಡೋದು ಮಾತಾಡೋದು ಮಾತಾಡಿ ಕೊಡ್ರಿ ನೋಡಿ ನಾನು ಹೇಳ್ತೀನಿ ಈ ಥರ ಹೌಸ್ ನಡೆಸಿ ನನ್ನ ಕಡೆ ಆಗೋದಿಲ್ಲ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ ಈ ಥರ ಹೌಸ್ ನಡೆಸಿ ನನ್ನ ಕಡೆ ಆಗೋದಿಲ್ಲ ನಾ ಒಂದು ನಿಮಿಷ ಕೇಳಿ ಕೇಳಿ ಒಂದು ನಿಮಿಷ ಕೇಳಿ ನಾನೇನು ಹೇಳಿದ್ದೀನಿ ನೀವು ನೋಟ್ ಮಾಡ್ಕೊಳ್ತಾ ಹೇಳಿದ್ದೀನಿ ಬರ್ಕೊಳ್ಳಿ ಬರ್ಕೊಂಡಾಗಿನಿ ಅಂತ ನೀವೇನು ಹೇಳಿದ್ರಿ ಹೇಳಿ ಎಲ್ಲ ಸಂಪೂರ್ಣ ನೀವು ಮಾತನಾಡೋ ಅನುಮತಿ ಕೊಡ್ತೀನಿ ಅವಾಗ ಅವ್ರ ಕಡೆಯಿಂದ ಉತ್ತರ ತೊಗೊಳ್ತೀವಿ ಉತ್ತರ ಕೊಡೋದು ಜವಾಬ್ದಾರಿ ನಂದು ನಡು ನೋಡಿ ಅದು ಮಾತಾಡಬೇಡಿ ನಾ ಯಾರಿಗೆ ಪರ್ಮಿಷನ್ ಕೂಡ ಮಾತಾಡಿ ಮುಖ್ಯಮಂತ್ರಿ ನೋಡಿ ಯಾರು ಮಾತಾಡಬೇಡಿ ಯಾರು ಮಾತಾಡಬೇಡಿ ಯಾರಿಗೂ ಹೇಳಿದ್ರು ನಾನು